ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ. ಇತ್ತೀಚೆಗೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜನಹಳ್ಳಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನ ಅಧಿಕಾರಿಗಳು ಮಾರಾಟ ಮಾಡಿದ್ದಾರೆಂಬ ಸುಳ್ಳು ಸುದ್ದಿ ಪ್ರಚಾರವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿವೇಶನದ ವಾರಸುದಾರ ಎನ್ನಲಾದ ದಶರಥಪ್ಪನ ಮಗ ಗೋವಿಂದಪ್ಪ ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಹ ಕಾರ್ಯದರ್ಶಿ ದಾಸರ ಬೀದಿ ಮುರಳಿ ಸುದ್ದಿಗೋಷ್ಠಿ ನಡೆಸಿ ಅಕ್ರಮವಾಗಿಲ್ಲ ಎಂಬುದಕ್ಕೆ ದಾಖಲೆಗಳನ್ನು ತೋರಿಸಿ ಸ್ಪಷ್ಟನೆ ನೀಡಿದರು. ದೇವನಹಳ್ಳಿ ಪಟ್ಟಣದ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರುವ ದಲಿತ ಸಂಘರ್ಷ ಸಮಿತಿ ಕಚೇರಿಯಲ್ಲಿ ನಡೆದ ದಲಿತ ಸಂಘರ್ಷ ಸುದ್ದಿಗೋಷ್ಠಿಯಲ್ಲಿ ದಾಸರ ಬೀದಿ ಮುರಳಿ ಮಾತನಾಡಿ 60-65 ವರ್ಷಗಳಿಂದ ಕಂದಾಯ ಕಟ್ಟಿಕೊಂಡು ಬರುತ್ತಿದ್ದಾರೆ. ಅದಕ್ಕೆ ದಾಖಲೆ ಇದೆ. ಈ ಜಾಗಕ್ಕೆ ಹಕ್ಕುಪತ್ರವನ್ನ ಕನ್ನಮಂಗಲ ಪಂಚಾಯಿತಿ ಕೊಟ್ಟಿಲ್ಲ. ಹಿಂದೆ ಕುಂದಾಣ ಗ್ರಾಮ ಪಂಚಾಯಿತಿಯಿಂದ ನೀಡಿರುವುದು ದಶರಥಪ್ಪನ ಹೆಸರಿನಲ್ಲಿ. ಅವರ ಮನೆ ಎಷ್ಟು ಇದೆಯೋ ಅಷ್ಟು ಖಾತೆ ನಮೂದಾಗಿತ್ತು. ನಂತರ ಖಾತೆಯಲ್ಲಿ ಅಳತೆ ಕಡಿಮೆ ಮಾಡಿದ ಪರಿಣಾಮ ನ್ಯಾಯಾಲಯ ಮೆಟ್ಟಿಲೇರಿದ್ದರು. ಲೋಕಾಯುಕ್ತರಿಂದ ನಿರ್ದೇಶನದಂತೆ ಅಂಗನವಾಡಿ ಬಿದ್ದ ಉಳಿಕೆ ಜಾಗವನ್ನ ಸೇರಿಸಿ ಖಾತೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯರಲ್ಲೂ ಖಾತೆದಾರರ ಬಳಿಯಲ್ಲಿ ಆ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿದ್ದುದನ್ನ ಅಂಗನವಾಡಿಗೆ ಆ ಬಿಟ್ಟುಕೊಡಲು ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ದಾನ ಪತ್ರದ ಮೂಲಕ ಪಂಚಾಯಿತಿ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಎಂದರು. ಅಂಗನವಾಡಿ ಕಟ್ಟಡ ಎಲ್ಲ ಕೊಂದಲು ಸಾಧ್ಯವಿಲ್ಲ, ಅದನ್ನು ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಕೆಲ ವ್ಯಕ್ತಿಗಳು ಸುಳ್ಳು ಆರೋಪಗಳನ್ನು ಮಾಡಿ ಗ್ರಾಮ ಪಂಚಾಯಿತಿಗೆ ಚ್ಯುತಿ ತರುವ ಕೆಲಸ ಮಾಡುತ್ತಿರುವುದು ಶೋಭೆಯಲ್ಲ. ಅಧಿಕಾರಿಗಳ ಮೇಲೆ ಆರೋಪ ಪಟ್ಟಿ ಕಟ್ಟುವುದಕ್ಕಿಂತ ಮುಂಚೆ ಒಮ್ಮೆ ಸತ್ಯದ ಅರಿವು ಇರಬೇಕು ಎಂದು ಹೇಳಿದರು. ಯಲಿಯೂರು ರಾಧಾಕೃಷ್ಣ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೆಂಗಳೂರು. ಪಂಚಾಯಿತಿ ಸದಸ್ಯರಾದಂತಹ ಸೋಮಶೇಖರ್ ಅವರು ಇನ್ನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಸುದ್ದಿ ಮಾಡಿಸಿದ್ದಾರೆ, ಸುದ್ದಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚಂದ್ರೇಗೌಡರ ಆಸ್ತಿನ ದಶರಥಪ್ಪನ ಮತ್ತು ಅವರ ಮಕ್ಕಳು ಗೋವಿಂದಪ್ಪ ಅವರು ಇವರು ಬೋಗಸ್ ದಾಖಲೆಗಳನ್ನ ಮಾಡಿ ಪಂಚಾಯಿತಿ ಕೊಟ್ಟು ಪಂಚಾಯಿತಿ ಒಳಗಡೆ ಇರುವಂತದನ್ನ ಅಧಿಕಾರಿಗಳನ್ನ ಬಳಸ್ಕೊಂಡು ಖಾತೆ ಮಾಡಿದ್ದಾರೆ ಅಂತ ಏನ್ ನ್ಯೂಸ್ ಕೊಡ್ತಾ ಇದ್ದಾರೆ. ಆ ನ್ಯೂಸ್ ಅದಕ್ಕೆ ಸಂಬಂಧಪಟ್ಟಂತೆ, ಆ ಸುದ್ದಿಗೆ ಸಂಬಂಧಪಟ್ಟಂತೆ ಇವರು ಗೋವಿಂದಪ್ಪ ಅಂತ ಹೇಳ್ಬಿಟ್ಟು ದಶರಥಪ್ಪನ ಅವರ ಮಗ, ಮೂರನೇ ಮಗ, ಅವ್ರಿಂದ ಅನ್ ಸಂಬಂಧಗಳು ಬಂದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಈಗ ನಿಮ್ಗೆ ಏನು ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟಿಂಗ್ ಕರೆದು ನೀವು ಹೋಗಿದ್ದೀರಾ, ಹಂಗಾಗಿ ಇಂದ ನೋಟಿಸ್ ಕೊಟ್ಟಿರೋದು ಲೋಕಾಯುಕ್ತ. ನಿಮ್ಗೆಲ್ಲರಿಗೂ ಒಂದೊಂದು ಸೆಟ್ಟನ್ನ ದಾಖಲೆಗಳನ್ನು ಸಹ ಕೊಡ್ತೀವಿ. 60-65 ವರ್ಷಗಳಿಂದ ಖಾತೆ ಕಂದಾಯಗಳನ್ನ ಕಟ್ಕೊಂಡ್ಬಂದಿದ್ದಾರೆ ಇವರು. ಇದು ಹಕ್ಕುಪತ್ರ ಕೊಟ್ಟಿರುವಂತದ್ದು ಯಾವುದೇ ಒಂದು ಪಂಚಾಯಿತಿ ಕನ್ನಡ ಪಂಚಾಯಿತಿಯಿಂದ ಅಲ್ಲ. ಇದು ಕೊಟ್ಟಿರೋದು ಬಂದು ಕುಂದಾಣದಲ್ಲಿ ಕುಂದಾಣ ಪಂಚಾಯಿತಿ ಇದ್ದಾಗ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಇವರು ಖಾತೆ ಕಂದಾಯ ಕಟ್ಕೊಂಬಂದಿದ್ದಾರೆ. ಅದು ಏನು ಮಧ್ಯದಲ್ಲಿ ಕುಂದಾಣ ಪಂಚಾಯಿತಿಯಿಂದ ಕನ್ನಡ ಪಂಚಾಯಿತಿ ಆದಮೇಲೆ ಅದು ವರ್ಗಾವಣೆ ಆಗಿದೆ. ಆ ವರ್ಗಾವಣೆ ಆದಾಗ ಅಲ್ಲಿಂದ ದಾಖಲಾತಿಗಳು ಏನೇನು ಬೇಕು ಅದಿದೆ. 60-65 ಕಂದಾಯ ಕಟ್ಟಿದ್ದಾರೆ ಇವರು, ಕಂದಾಯ ಕಟ್ಟಿದ್ದಾರೆ ಆಯ್ತಾ. ಕಂದಾಯ ಇದನ್ನ ಯಾರು ಏನು ಬೋಗಸ್ ಮಾಡ್ಲಿಕ್ಕೆ ಆಗಲ್ಲ, ಯಾರು ಮಾಡೋದು 64-65 ಅದನ್ನು ಬೋಗಸ್ ಮಾಡ್ಲಿಕ್ಕೆ ಆಗ್ತದ ಮಾಡಲ್ಲ. ತದನಂತರ ಅಂತ ಬಿಟ್ಟಿರೋಂಥದ್ದು ಗ್ರಾಮ ಟಂಗೆ, ಗ್ರಾಮ ಟಂಗೆ ಆಗ ಮಾಡಿರೋಂಥದ್ದು ಇದು. ಈ ದಾಖಲೆಗಳನ್ನ ಸೋಮಶೇಖರ್ ಅವರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಅದನ್ನ ನೀವೇ ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ತದೆ.